ಚುನಾವಣೆಯಲ್ಲಿ ನನ್ನ ಕಾರ್ಯಕರ್ತರು ನನ್ನನ್ನು ಗೆಲ್ಲಿಸುತ್ತಾರೆ. ಕಾಂಗ್ರೆಸ್ ಬೇಡ ಎಂದರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುತ್ತೇನೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಮಹಾಲಕ್ಷ್ಮೀ ನಗರದಲ್ಲಿ ಅಮೃತ ನಗರೋತ್ಪನ್ನ ಯೋಜನೆ ಅಡಿಯಲ್ಲಿ 3.40 ಲಕ್ಷ ರೂಗಳ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಾನು ವೀರಶೈವ ಮತ 100 ಎಂದು ಹೇಳಿಲ್ಲ. ನನ್ನ ಮುಂದೆ 100 ಜನ ವಿಧಾನಸಭಾ ಅಭ್ಯರ್ಥಿಯಾಗಿ ನಿಂತರೂ ನಾನು ಹೆದರುವುದಿಲ್ಲ ಎಂದರು. ಈಗ 40 ಗೋಡೋಯ್ತು, ಇನ್ನು ಮುಂದೆ 100 ಸಿಗುತ್ತೆ. 100 ಬಿಟ್ಬಿಟ್ಟು ರೋಡ್ ಮಾಡಿದ್ದೀನಿ. 100 ಬಿಟ್ಬಿಟ್ಟು ಏನಾದ್ರು ರೋಡ್ ಮಾಡಿದರೆ ಲಿಂಗಾಯತರು ಬಿಟ್ಟವ್ರಿ ಅಂತ ಹೇಳ್ಬೇಕು. 100 ಹೋಗಿ ನೋಡಿ, ಅದಕ್ಕೆ ಎಂ ಪಿ ಹಾಕಿದ್ದ ಪೂರ 100 ಕಾಂಕ್ರೀಟ್ ಮಾಡಿದ್ದೀನಲ್ಲ, ಯಾರು ಮಾಡಿರೋದು? ಅಲ್ಲ, ಅವ್ರ ಅಭಿವೃದ್ಧಿ ಬಗ್ಗೆ ಕೇಳಬೇಕು ಅಂದ್ರೆ ಶಿವನಹಳ್ಳಿಗೆ ಬಂದ್ರೆ ತೋರಿಸ್ತೀವಿ ನಾವು. ಹಾಕಿಲ್ಲ, ಅವ್ರು ಯಾರು ಬಂದಿಲ್ಲ ಕೇಳಿಲ್ಲ, ಊರಿಗೆ ಕಾಲಿಕ್ಕಿಲ್ಲ. 147 ಹೊರಟಾಗ್ತೀವಿ ನಾವು ಅಂತಾರೆ. 140 ಆಗ್ತಾರೋ 500 ಆಗ್ತಾರೋ ಅದು ನನಗೆ ಗೊತ್ತಿಲ್ಲ. ನನಗೆ ಅವ್ರ ಊರಲ್ಲಿ ಯಾರು ಬಂದು ಕೆಲಸ ಮಾಡಿ ಅಂತ ಕೇಳಿಲ್ಲ, ನಾನು ಅಲ್ಲಿ ಹೋಗಿಲ್ಲ, ಆ ಊರಿಗೆ ಹೋಗಿಲ್ಲ. ನಾನು ಲಿಂಗಾಯತ ಸಮುದಾಯದ ಯಾವುದೇ ಹೇಳಿಲ್ಲ, ನಾನು ನೋಡಿದ್ದೀನಿ ವಿಡಿಯೋ. ನಿಮ್ಮ ಹೆಸರು ಹೇಳಿಲ್ಲ ಸರ್, ನಿಮ್ಮ ಹೆಸರು ಹೇಳಿದರೆ ವಾಗ್ದಾಳಿ ಮಾಡ್ತಾರೆ. ಶಿವನಹಳ್ಳಿ ನಡೆದಂತ ಹೊಸ ವೀರಶೈವ ಲಿಂಗಾಯತ ಸಮುದಾಯದ ಬಗ್ಗೆ ಶಾಸಕರು ತುಟಿ ಬೀಸ್ತಾ ಇಲ್ಲ. ನಾನು ಒಣಗಿರಿಗೌಡ ನಿಂತ್ಕೊಳ್ಳಿ, ಇನ್ನೊಂದು 100 ಜನ ನಿಂತ್ಕೊಳ್ಳಿ, ನಾನಂತೂ ನಿಂತ್ಕೊಂತೀನಿ. ನಾನು ಯಾವ ಸರಿನು ನಾನು ಯಾರೋ ಇಂಡಿಪೆಂಡೆಂಟ್ ನಿಂತವ್ರೆ ಅಂತ ನಾ ಎದ್ಕೊಂಡೇನು ನಿಂತ್ಕೊಳ್ಳಿಲ್ಲ. ನನ್ನ ಹೆಸರನ್ನೇ ಇಂಡಿಪೆಂಡೆಂಟ್ ಹಾಕೊಂಡವ್ರೆ ತಗ್ಸಿ ನೀವು ಅವ್ರಿಗೆ ಅಂದ್ರೆ ಇಲ್ಲ ನಿಂತ್ಕೊಳ್ಳಿ, ಅವ್ರನ್ನ ಅವ್ರಿಗೆಲ್ಲ ನಿಂತಿರೋದಲ್ವ ನಿಂತ್ಕೊಳ್ಳಿ ಅಂತ ಹೇಳೋ ಮನುಷ್ಯ. ಓಟ್ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಯಾರನ್ನ ಲೀಡರ್ ಮಾಡೋದು ಗೆಲ್ಲಿಸ್ತಕ್ಕಂಥ ಶಕ್ತಿ ಇರೋದು ಅವ್ರಿಗೆ. ಬಿಜೆಪಿ ಹೋಗಲ್ಲ ಕಾಣಿಸ್ಕೊಳ್ತಾರೆ ಗೊತ್ತಿಲ್ಲ, ಮಾತಾಡಿ ಇದನ್ನು ಪ್ರಾರಂಭ ಮಾಡ್ತಾರೆ. ಮತ್ತೆ ಏನು ರಾಗಿ ಮತ್ತೆ ಕೊಬ್ಬರಿ ಮತ್ತೆ ಅಡಿಕೆ ಬಗ್ಗೆ ರೈತರು ಹೋರಾಟಗಳು ಮಾಡ್ತಾ ಇದ್ದಾರೆ, ಬೆಂಬಲ ಬೆಲೆ ಘೋಷಿಸ್ಬೇಕಂತ. ಈಗ ಅಧಿವೇಶನ ಸೋಮವಾರದಿಂದ ಅಧಿವೇಶನ ಇದೆ, ಇದ್ರ ಬಗ್ಗೆ ನೀವೇನು ಅಧಿವೇಶನದ ಚರ್ಚೆ ಮಾಡ್ತೀವಿ ಕೂಡ. ಅದ್ರ ಬಗ್ಗೆ ನನಗಿನ್ನೂ ಐಡಿಯಾ ಇಲ್ಲ. ರೈತರು ಯಾರು ಆ ರೀತಿ ಇವರಿಗೂ ವಾಯ್ಸ್ ಸಿಕ್ಕಿಲ್ಲ. ಈಗ ನೀವೆಲ್ಲ ನನ್ನ ಗಮನಕ್ಕೆ ತಂದಿದ್ರೆ ಅದನ್ನ ಮುಖ್ಯಮಂತ್ರಿ ಜೊತೆ ಮಾತಾಡ. ಲ್ಯಾಂಡ್ ಮಾಫಿಯಾ ಬಗ್ಗೆ ತಿರ್ಗಾ ಚೆಲ್ಲ ಆದ್ಮೇಲೆ ಏನಾಗ್ಬೋದು ಅಂತ ನೀವೇ ನಿಮ್ಮ ಹೇಳಿಕೆ ಬಾಯ್ಬಿಡ್ತಿಲ್ಲ ಶಾಸಕರು, ಇವತ್ತವರೆಗೂ ಬಾಯ್ಬಿಡಲ್ಲ. ಇಲ್ಲ, ಮುಂದಿನ ದಿನಗಳಲ್ಲಿ ನಾನು ಬಜೆಟ್ ಸೆಷನ್ ಡಿಸೆಂಬರ್ ಕೊಡ್ತೀನಿ ಅಂದ್ರೆ ಈಗಾಗಲೇ ಫೆಬ್ರವರಿ ಹೋಗ್ತಾ ಇದ್ರ. ಎರಡನೇ ಚುನಾವಣೆಗೆ ಬರ್ತಾ ಇದೆ ಕಾಂಗ್ರೆಸ್ ಪಟ್ಟಣದಲ್ಲಿ ಆಗಿ ಅದಕ್ಕೆ ಅಂತಿಮ ಘಟ್ಟ, ಅದಕ್ಕೆ ಅಂತಿಮ ಅದನ್ನ ಈಗ 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 ಮಾಡಿದ್ದೀವಿ. ಅವ್ರು ಒಪ್ಕೊಂಡವ್ರಿಗೆ ಯಾರು ಲ್ಯಾಂಡ್ ಕೋರ್ಟ್ಗೆ ಹೋಗಿದ್ರಲ್ಲ, ಕೋರ್ಟಲ್ಲಿ ಅದು ಕೇಸ್ ಡಿಸ್ಮಿಸ್ ಆಗಿದೆ. ಈಗ ಲ್ಯಾಂಡ್ ನಮಗೆ ಮೊದಲು 7.5 ಎಕರೆ ತಗೊಂಡಿದ್ದು, ಈಗ ನಮಗೆ 2 ಎಕರೆ ಸಾಕು ಅಂತಾರೆ ಅವರು. ಅದನ್ನು ಒಂದು ನೀರು ಪಾಸ್ ಆಗಕ್ಕೆ ಒಂದು ಸೇತನೆ ಮಾಡ್ತಾ ಇದ್ದೀವಿ. ಇನ್ನು ನೀರು ಯಾವಾಗಲೂ ನೀರು ನಿಂತ್ಕೊಂಡಲ್ಲಿ ಒಂದು ಸೇತನೆ ಮಾಡಿ ಅದು ಒಂದು ದೊಡ್ಡ ಚಾನಲ್ ಇದೆ, ಚರಂಡಿ ಇದೆ, ಆ ಚರಂಡಿಗೆ ಬರೋದೇ ಒಂದು ಚಾನಲ್ ಮಾಡೋಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಸಬ್ಮಿಟ್ ಮಾಡಿದ್ವಿ. ಅದನ್ನು ಕೂಡ ಮಾಡ್ತೀವಿ. ನೀರೆಲ್ಲ ಹೋಗಿ ನಾವು ಅದನ್ನ ಡೈವರ್ಟ್ ಮಾಡಬೇಕಾಗಿದೆ, ಆ ನೀರು ಮಾರುಕಟ್ಟೆಗೆ ಹೋಗುತ್ತೆ, ಪಕ್ಕದಲ್ಲಿರೋ ಕಾಲೇಜುಗೂ ಕೂಡ ನೀರೆಲ್ಲ ಬಂದು ತೊಂದರೆ ಆಗೈತೆ. ಅದರಿಂದ ಅದನ್ನೊಂದು ಯಾವಾಗಲೂ ನೀರು ನಿಲ್ಲಬಾರ್ದು, ಪೂರ ತಳದ ತಳದಲ್ಲಿ ನೀರು ಫ್ಲೋ ಆಗೋಂಗೆ ಒಂದು ಚರಂಡಿ ಮಾಡಿ ಅದನ್ನು ದೊಡ್ಡ ಚರಂಡಿಗೆ ಮಾಡೋದು ಒಂದು ಎಸ್ಟಿಮೇಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ತೀವಿ. ಬೇಡ ಅಂತ ನಮ್ಮದೇ ಸಮುದಾಯದ ಹಲವರ ಮೇಲೆ ಹರಿ ಆಯ್ತಾರೆ ಶಾಸಕರು, ಎಂ ಪಿ ಅವ್ರ ಮೇಲೆ ಹರಿ ಆಯ್ತಾರೆ ಕೇಳ್ತೀನಿ. ಹೇಳಲೇಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಯಾವುದೋ ಜಾತಿಗೆ ಎದ್ರಕೊಂಡು ಇನ್ನೊಬ್ರ ಜಾತಿಯಲ್ಲಿ ಏನು ಅಂತಾರೆ ಅಂತ ಹೇಳ್ಬಿಟ್ಟು ಸುಮ್ಮನಿರಕ್ಕಾಗಲ್ಲ. ಅವ್ರು ಹೇಳೋವೆಲ್ಲ ಕೇಳ್ಕೊಂಡು ಹೋಗ್ತಾರಂತ. ಒಂದು 300 ಕೋಟಿ ರೂಪಾಯಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲಿ ಕೊಟ್ಟವ್ರು? ನೀವೇ ತೋರಿಸ್ಬೇಕಲ್ಲ. ನೀವೆಲ್ಲ ಪೂಜೆ ಮಾಡಿದ್ದು ನೀವು ಹೋಗ್ತಿರಲ್ವ, ನಾನು 20 ಲಕ್ಷದ ಮಾಡಿದ್ರು ನೀವು ಬಂದಿರ್ತೀರ, ಅವರು ಎಲ್ಲರೂ 20 ಲಕ್ಷದ ಮಾಡಿದ್ರು ಹೋಗಿ ತೋರಿಸಿ ಹೇಳ್ತೀರ ಹೋಗಿ ನೀವೇ 300 ಕೋಟಿ ಅಂತ ಅದಕ್ಕೆ ಕೇಳ್ಕೊ ಸುಮ್ಮನಿರ. ನಾನು ಕಳೆದ 20 ವರ್ಷದಲ್ಲಿ ಲಿಂಗಾಯತ ನಾನಂತೂ ಅಭ್ಯರ್ಥಿಯಾಗಿ ನಿಲ್ಲುತ್ತೇನೆ. ನನ್ನ ಕಾರ್ಯಕರ್ತರು ಹಾಗೂ ಮತದಾರರು ಹೇಳಿದ ಹಾಗೆ ಕೇಳುತ್ತೇನೆ, ನಾನು ಬೇರೆಯವರ ಮಾತು ಕೇಳುವುದಿಲ್ಲ. ಹಾಗಲವಾಡಿ ಹೋಬಳಿ ಶಿವನಹಳ್ಳಿ ಗ್ರಾಮದ ಮುಖಂಡರುಗಳು ನನ್ನ ಹತ್ತಿರ ಬಂದಿರುವುದಿಲ್ಲ, ನಾನು ಸಹ ಆ ಊರಿಗೆ ಹೋಗಿಲ್ಲ ಎಂದು ತಿಳಿಸಿದರು. ಹೇಳ್ತೀನಿ, ಗೊತ್ತಾಯ್ತು ನನಗೆ. ಅದು ನಾವು ಶಾಲೆಗೆ ಮತ್ತೆ ಯಾವುದು ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ರಿಸರ್ವ್ ಇಟ್ಟಿರ್ತಕ್ಕಂಥ ಜಾಗ ನಿಮಗೆ ಗೊತ್ತಿದೆ. ರೈತರು ನೀವು ಯಾವುದು ರೋಡೇ ಬಿಡಲ್ಲ ಗೇದ್ಬಿಟ್ಟು ರಾಗಿ ಹಾಕ್ತಾರೆ, ಅಂಥದ್ದಾಗೆ ಖಾಲಿ ಜಾಗ ಬಿಡ್ತಾರ? ಇದಾಗಿರ್ತಕ್ಕಂಥದ್ದು ಇವತ್ತಾಗಿರೋದಲ್ಲ, ಸ್ಮಶಾನಕ್ಕಾಗಿರ್ತಕ್ಕಂಥದ್ದು 2016ರಲ್ಲೇ ಸ್ಮಶಾನಕ್ಕಾಗಿರ್ತಕ್ಕಂಥದ್ದು, ಶಾಲೆಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಈಗ. ನೀವು ಈಗ ಗ್ರಾಮಗಳಲ್ಲಿ ಗ್ರಾಮ ಟಾಡ ರೆವಿನ್ಯೂ ಜಾಗ ಖರಾಬ್ ಜಾಗಗಳನ್ನೆಲ್ಲನೂ ಗೇಕೊಂಡು ಹೋಗ್ಬಿಟ್ರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಣ ಮುಚ್ಚಕ್ಕೆ ಜಾಗ ಇಲ್ಲಂಗೆ. ಅವರು ರೈತರು ಒಕ್ಕಲು ಪುಸ್ತಕ ಅಂದ್ರೆ ಅವ್ರ ರೈತರು ಈಗ ಅಕ್ಕಿ ತೆಂಗಿನ ಗಿಡ ಇಡಕ್ಕೆ ಹೋಗಿರ್ತಕ್ಕಂಥದ್ದು ಮೊದಲೇನು ಇಡಕ್ಕೆ ಮಾವಿನ ಗಿಡಗಳಿದ್ದಾವೆ. ಮೊದಲೇ ಮಾವಿನ ಗಿಡ ಇತ್ತು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಈಗ ಹೊಸದಾಗಿ ತೆಂಗಿನ ಗಿಡ ಇಕ್ಕಕ್ಕೆ ಹೋಗಿದ್ರು, ಅದನ್ನ ವೆಕೇಟ್ ಮಾಡಿಸಿದ್ರು. ನೀವು
ಸ್ಮಶಾನ ಸಾರ್ವಜನಿಕ ಸ್ಮಶಾನ ಮಾಡಿ ಅಂತ ಹೇಳಿದ್ರು. ಅಂದರೆ ಅದರ ಆದೇಶದ ಪ್ರಕಾರ ನಾವು ಸ್ಮಶಾನ ಮಾಡಲೇಬೇಕಾಗಿತ್ತು. ಎಲ್ಲಿ ಸಿಗುತ್ತೋ, ಎಲ್ಲೆಲ್ಲಿ ಗ್ರಾಮಠಾಣ ಸಿಗುತ್ತೋ, ಎಲ್ಲೆಲ್ಲಿ ರೆವಿನ್ಯೂ ಲ್ಯಾಂಡ್ ಸಿಗುತ್ತೋ, ಎಲ್ಲೆಲ್ಲಿ ಖರಾಬ್ ಸಿಗುತ್ತೋ, ಅಲ್ಲಿ ಗ್ರಾಮಠಾಣಗಳು ಮಾಡ್ತಾ ಇದ್ದು ಸ್ಮಶಾನಗಳಿಗೆ ನಾವು ರೆಕಮೆಂಡ್ ಮಾಡಿದ್ವಿ. ಆ ಕಡೆ ಮಾಡ್ತಾ ಇದ್ವಿ. ಅದನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಅದು ಉಳುಮೆ ಮಾಡ್ಕೊಂಡವ್ರೆ ಅಂದರೆ ಏನು ಮಾಡೋದು? ನಾವು ಎಲ್ಲಿ ಜಾಗ ಕೊಡೋದು? ಯಾವ ಜಾಗನೂ ಬಿಟ್ಟಿಲ್ಲ, ಎಲ್ಲ ಉಳುಮೆ ಮಾಡ್ತೀವಿ. ಕೊನೆಯದಾಗಿ ಪಂಚರತ್ನ, ಈಗ ಎಲ್ಲ ರೆಡಿ ಮಾಡೋಕ್ಕೆ ಮಾಡಿದ್ದೀವಿ. ರೈತರು ಒಪ್ಕೊಂಡವ್ರೆ ಅದನ್ನು ಇದಕ್ಕೆ ಎ ಸಿ ಆಫೀಸಿಗೆ ಕಳಿಸಿದ್ವಿ. ಅದು ಬಚ್ಚಿದಾಗ ಕೆಲಸ ಏನು ನೆನೆ ಒಂದು ನಿಮಿಷ ನೆನೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿ ವಾರದಿಂದಾಗ ಕಳೆದ 3-4 ದಿನದಿಂದ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾಯಿದೆ. ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ. ಅಪಘಾತಗಳು ಆಗ್ತವೆ ಅಂತಂದರೆ ಜನ ಹೋಗೋದು ನೋಡ್ಕೊಂಡು ಹೋಗ್ಬೇಕು. ನ್ಯಾಷನಲ್ ಹೈವೇ ಸಿಕ್ತು ಅಂದ್ರೆ 100, 120, 140 ಅಂದರೆ ಆಕ್ಸಿಡೆಂಟ್ ಆಗ್ತಲೇ ಇರ್ತವೆ. ಮಳೆ ಒಳಗೆ ಎಲ್ಲ ರೋಡೆಲ್ಲ ಗುಂಡಿಗಳು ಬಿದ್ದವೆ. ಎಲ್ಲಿ ಏನು ಅತಾಚುರಿ ಆಗುತ್ತೋ ಆಕ್ಸಿಡೆಂಟ್ ಆಗುತ್ತೆ. ಅವು ನಿರೀಕ್ಷಿತವಾಗಿ ಆಗ್ತಕ್ಕಂಥ ನಾವು ವೆಹಿಕಲ್ ವಾಹನಗಳನ್ನ ಚಾಲನೆ ಮಾಡೋದು ನಾವು ಹುಷಾರಾಗಿ ಚಾಲನೆ ಮಾಡಬೇಕಾಗುತ್ತೆ. ನೋಡಿ, ಸಿಂಗಲ್ ರೋಡ್ ಇದ್ರೂ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂತಾರೆ ಅಂತಂತಂದರೆ ಎಷ್ಟು ಮಟ್ಟಿಗೆ ಅವರು ಡ್ರೈವಿಂಗ್ ಮಾಡ್ತಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಇದರಿಂದ ಜೀವ ಅಮೂಲ್ಯವಾಗಿರ್ತಕ್ಕಂಥದ್ದು, ಅವ್ರ ಜೀವ ಉಳಿಸ್ಕೊಳ್ಳೋದು ಅವ್ರ ಜವಾಬ್ದಾರಿ. ಪ್ರತಿಯೊಬ್ಬರು ಏಕಾಏಕಿ ನ್ಯಾಷನಲ್ ಹೈವೇಗೆ ಏನು ಸ್ಪೀಡ್ ಬ್ರೇಕರ್ ಹಾಕೋಕ್ಕಾಗಲ್ಲ. ನ್ಯಾಷನಲ್ ಹೈವೇಲಿ ನೀವು ಸಿಂಗಲ್ ರೋಡ್ ಇದ್ದು ಒಂದು ಮೂರು ಪಥ ರೋಡ್ ಒಂದೊಂದು ಕಡೆ ಇರ್ತಕ್ಕಂಥದ್ದು, ಅದರಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂತಾರೆ ಅಂದರೆ ಇವರು ಕೊಬ್ಬತ್ತವಾಗಿ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಮಹಾಲಕ್ಷ್ಮಿ, ಸದಸ್ಯರಾದ ಕುಮಾರ್, ಸಿ ಮೋಹನ್, ರಂಗಸ್ವಾಮಿ, ರೇಣುಕಾ ಪ್ರಸಾದ್, ಮಮತಾ, ಮಂಗಳಮ್ಮ, ಮುಖಂಡರಾದ ಶಿವಪ್ಪ, ಸತೀಶ್, ಮಧು, ಗುತ್ತಿಗೆದಾರರಾದ ಮನೋಜ್ ಸೇರಿದಂತೆ ವಾಸಣ್ಣ ಅಭಿಮಾನಿ ಬಳಗದ ಮುಖಂಡರು ಹಾಗೂ ಇನ್ನಿತರರು ಹಾಜರಿದ್ದರು. ಗುಬ್ಬಿ ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ.